नम्म बेंगळूरिगे स्वागत, नानु सौम्या मळलि। आ जोडि केल वर्षगळ हिंदे परस्पर प्रीतिसि मदुवे आगित्तु। बेंगळूरिगे बंदु नेलेसिद्दवरिगे मुद्दाद मक्कळिद्वु। अवरिब्बर नडुवे एंट्री कोट्ट अवनोब्ब इब्बर प्रीतिगे कोळ्ळिट्टु अक्रम संबंध बेळेसिद्द। सूरु कोट्टु कोनेगे हेंडतियन्नु कळकोंड पतिगे पित्त नत्तिगेरितु। परिणाम ತನ್ನ ಪತ್ನಿ ಜೊತೆಗೆ ಇರುವಾಗಲೇ ಆ ವ್ಯಕ್ತಿ ಅಂತ್ಯಕ್ಕೆ ಮುಹೂರ್ತ ಇಟ್ಟಿದ್ದ। ಈ ಫೋಟೋದಲ್ಲಿರುವ ವ್ಯಕ್ತಿಯನ್ನ ನೋಡಿ, ಹೆಸರು ಭರತ್ ಕುಮಾರ್, ವೃತ್ತಿಯಲ್ಲಿ ಕಾರ್ಪೊರೇಟರ್, ಪ್ರೀತಿಸಿ ಮದುವೆಯಾದ ಮಡದಿ, ಇಬ್ಬರು ಮಕ್ಕಳು, ಸಣ್ಣ ಖುಷಿ ಕುಟುಂಬ ಹೊಂದಿದ್ದ ಈತ ಬೆಳ್ಳಂ ಬೆಳಗ್ಗೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಬಂದಿದ್ದ। ತಾನೊಂದು ಕೊಲೆ ಮಾಡಿದ್ದಾಗಿ ಹೇಳಿದ್ದ। ಪತ್ನಿ ಹಾಗೂ ಆ ಮನೆ ಕಡೆ ಬೆರಳು ತೋರಿಸಿದ್ದ। ಆತನ ಹೇಳಿಕೆ ಆಧರಿಸಿ ಸ್ಥಳಕ್ಕೆ ತೆರಳಿದ ಪೊಲೀಸರಿಗೆ ಅಲ್ಲೊಂದು ಶಾಕ್ ಆಗಿತ್ತು। ಪರಪುರುಷನೊಂದಿಗೆ ಇದ್ದ ಪತ್ನಿ, ಅನೈತಿಕ ಸಂಬಂಧಕ್ಕೆ ಬೇಸತ್ತಿದ್ದ ಪತಿ, ಮಡದಿಯ ಪ್ರಿಯಕರನನ್ನೇ ಕೊಂದ ಗಂಡ। ಆತನ ಮಾತು ಕೇಳಿ ಶಾಕ್ ಆದ ಪೊಲೀಸರು ಸ್ಥಳಕ್ಕೆ ಹೋದಾಗ ಅಲ್ಲೊಬ್ಬ ವ್ಯಕ್ತಿಯ ಶವ ಪತ್ತೆಯಾಗಿತ್ತು। ಅಸಲಿಗೆ ಅಲ್ಲಿ ಹೆಣವಾದವನು ಶಿವಕುಮಾರ್। ನೆಲಮಂಗಲ ಟೋಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತ ನೆನ್ನೆ ರಾತ್ರಿ ಭರತನ ಪತ್ನಿ ಮನೆಗೆ ಬಂದಿದ್ದ। ಹೀಗೆ ಬಂದವನು ಬೆಳಿಗ್ಗೆ ಆಗುವಷ್ಟರಲ್ಲೇ ಹೆಣವಾಗಿದ್ದ। ಕಾರಣ ಕೇಳಿದ ಬ್ಯಾಡರಹಳ್ಳಿ ಪೊಲೀಸರಿಗೆ ಅಲ್ಲೊಂದು ಅಕ್ರಮ ಸಂಬಂಧದ ಕಹಾನಿ ಬಯಲಾಗಿತ್ತು। ಶಿವಕುಮಾರ್ ಮೂಲತಃ ತರಿಕೆರೆಯವನು। ಕಳೆದ 3 ವರ್ಷಗಳ ಹಿಂದೆ ಕೆಲಸ ಹುಡುಕೊಂಡು ಬಂದ ಈತ ಅದೇ ಊರಿನವಳಾದ ಭರತನ ಪತ್ನಿ ವಿನುತಾಳನ್ನ ಭೇಟಿಯಾಗಿದ್ದ। ಆ ಬಳಿಕ ಭರತ್ ಮನೆಯಲ್ಲೇ ಕೆಲ ದಿನ ವಾಸವಿದ್ದ। ಈ ನಡುವೆ ಶಿವಕುಮಾರ್ ಹಾಗೂ ವಿನುತಾ ನಡುವೆ ಅನೈತಿಕ ಸಂಬಂಧ ಶುರುವಾಗಿತ್ತು। ವಿಚಾರ ತಿಳಿದ ಪತಿ ಭರತ್ ಜಗಳವಾಡಿ ಮನೆ ಬಿಟ್ಟಿದ್ದ। ಗೋಡೆ ಮೇಲಿತ್ತು ಲವ್ ಡವಿ, ಲವರ್ ಬಂದು ಹೋಗಿದ್ದೆಲ್ಲವೂ ಅಲ್ಲಿ ಪ್ರಿಂಟ್। ಶಿವಕುಮಾರ್ ಹಾಗೂ ವಿನುತಾ ಪ್ರೇಮ ಕಹಾನಿಯನ್ನ ಮನೆಯ ಗೋಡೆಗಳೇ ಹೇಳ್ತಾ ಇದ್ವು। ಶಿವಕುಮಾರ್ ಬಂದು ಹೋಗಿದ್ದು, ದುಡ್ಡು ಕೊಟ್ಟಿದ್ದು, ಹೀಗೆ ಎಲ್ಲವನ್ನ ಗೋಡೆ ಮೇಲೆ ಬರೆದಿಟ್ಟಿದ್ಲು ಆ ಸುಪನಾತಿ। ನೆನ್ನೆ ರಾತ್ರಿ ಪತ್ನಿ ಜೊತೆ ಬೆಡ್ರೂಮ್ ನಲ್ಲಿ ಸಿಕ್ಕ ಶಿವಕುಮಾರ್ ನನ್ನ ಆನ್ ಸ್ಪಾಟ್ ಮುಗಿಸಿದ್ದಾನೆ ಭರತ್। ಈ ಮಧ್ಯೆ ಕೊಲೆಯಾದ ಶಿವಕುಮಾರ್ ವಿರುದ್ಧವೇ ವಿನುತಾ ಆರೋಪ ಮಾಡಿದ್ದಾಳೆ। ಆತನೇ ಬಲವಂತವಾಗಿ ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಎಂದು ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾಳೆ। ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ। 500 ಸಾವಿರ ಇದ್ದ ಕೊರೋನಾ ಈಗ 2.5 ಸಾವಿರ ದಾಟಿದೆ। ದೇಶದ ಸೋಂಕಿತ ನಗರಗಳಲ್ಲಿ ಬೆಂಗಳೂರು ಟಾಪ್ 10 ಗೆ ಬಂದಿದೆ। ಕೊರೋನಾ ಹುಚ್ಚಾಟ ನೋಡಿ ಸರ್ಕಾರನೇ ಬೆಚ್ಚಿ ಬಿದ್ದು ಹೊಸ ಟಫ್ ರೂಲ್ಸ್ ಅನ್ನು ಹಾಕಿದೆ। ಇನ್ನು ಮುಂದೆ ಹಬ್ಬ, ಜಾತ್ರೆ, ಮದುವೆ ಮಾಡೋ ಮುನ್ನ ಸ್ವಲ್ಪ ಹುಷಾರಾಗಿರಿ। ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಅಬ್ಬರ, ಕೆಟ್ಟ ಮೇಲೆ ಸರ್ಕಾರಕ್ಕೆ ಬಂತು ಒಳ್ಳೆ ಬುದ್ಧಿ। ನಾಲ್ಕು ಗೋಡೆ ಮಧ್ಯೆ ಶರತ್ತುಗಳನ್ನು ಹಾಕಿದ್ದೇವೆ, ಅದನ್ನು ಕಾಪಾಡಿಕೊಳ್ಳಬೇಕು। ಚುನಾವಣೆ ಹೊರಗಡೆ ಯಾವುದೇ ಮಾನದಂಡ ಇಲ್ಲ। ಈ ಮಾತನ್ನ ಯಾರು ಹೇಳಿದ್ದಲ್ಲ, ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ ಮಾತಿದು। ಮಾಸ್ಕ್ ಕಡ್ಡಾಯ, ಜನಸಂದಣಿ ಸೇರದಂತೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕೇವಲ ನಾಲ್ಕು ಗೋಡೆ ನಡುವೆ ನಡೆಯುವ ಕಾರ್ಯಕ್ರಮಕ್ಕೆ ಸೀಮಿತ ಎಂದಿದ್ದರು। ಇದೀಗ ರಾಜ್ಯದಲ್ಲೂ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಿದೆ। ಹೀಗಾಗಿ ಚುನಾವಣೆಗಳು ಬಂದಿರುವ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನೋ ಚಿಂತೆಗೀಡಾಗಿದೆ ಸರ್ಕಾರ। ರಾಜ್ಯದ ನೆರೆ ರಾಜ್ಯಗಳಲ್ಲಿ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ಸುಧಾಕರ್ ದಿಢೀರ್ ಅಧಿಕಾರಿಗಳ ಸಭೆ ನಡೆಸಿದ್ರು। ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚಿಸಿದ್ರು। ಇಷ್ಟಾದರೂ ಬೆಂಗಳೂರಿನ ಜನ ಮಾತ್ರ ಬುದ್ಧಿ ಕಲಿತಿಲ್ಲ। ಮಾರ್ಕೆಟ್ನಲ್ಲಿ ಜನಜಂಗುಳಿ, ಮಾಸ್ಕ್ ಇಲ್ಲದೆ ಓಡಾಡೋದು ಸಾಮಾನ್ಯ ಆಗಿಬಿಟ್ಟಿದೆ। ಸದ್ಯಕ್ಕೆ ನಾನು ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ। ಇಲ್ಲಿ ಜನರು ಬೇಕಾಬಿಟ್ಟಿ ಓಡಾಡ್ತಾ ಇರುವಂತ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ। ಇಲ್ಲಿ ಮಾಸ್ಕ್ ಧರಿಸಿದ್ರೂ ಕೂಡ ಏನು ಕತ್ತಿನ ಕೆಳಗೆ ಅಂದ್ರೆ ಮೂಗನ್ನ ಮುಚ್ಚಿಕೊಳ್ಳದೆ ಹಾಕೊಂಡು ಓಡಾಡುವಂತ ದೃಶ್ಯಗಳನ್ನು ನಾವು ಇಲ್ಲಿ ನೋಡ್ತಾ ಇರುವಂತದ್ದು। ಈ ಮಧ್ಯೆ ಉಡುಪಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ನಲ್ಲಿ 111 ಜನರಿಗೆ ಸೋಂಕು ಬಂದಿದೆ। ಹಾಗೆ ನೆಲಮಂಗಲದ ಒಂದೇ ಕಾಲೇಜಿನ 22 ಜನರಲ್ಲಿ ಕೊರೋನಾ ಸೋಂಕು ಕಂಡಿದೆ। ಬೇಗೂರಿನ ಸೌಂದರ್ಯ ನರ್ಸಿಂಗ್ ಕಾಲೇಜಿನಲ್ಲಿ ಆತಂಕ ಎದುರಾಗಿದೆ। ಈ ಮಧ್ಯೆ ರಾಜ್ಯಕ್ಕೆ 4 ಲಕ್ಷ ಡೋಸ್ ವ್ಯಾಕ್ಸಿನ್ ಬಂದಿದೆ। ಇನ್ನೊಂದು ವಾರದಲ್ಲಿ 12 ಲಕ್ಷ ಡೋಸ್ ಬರಲಿದೆ ಎಂದು ಸುಧಾಕರ್ ಟ್ವೀಟ್ ಮಾಡಿದ್ದಾರೆ। ಹಬ್ಬದ ನೆಪದಲ್ಲಿ ಗುಂಪು ಸೇರಂಗಿಲ್ಲ, ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್।
ಈ ಮಧ್ಯೆ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಹೋಳಿ, ಉಗಾದಿ, ರಂಜಾನ್, ಗುಡ್ ಫ್ರೈಡೆ ಸೇರಿದಂತೆ ಹಬ್ಬಗಳಲ್ಲಿ ಜನಸಂದಣಿ ಸೇರಿದಂತೆ ನಿರ್ಬಂಧ ಹೇರಿದೆ. ಸಾರ್ವಜನಿಕ ಸ್ಥಳ, ಮೈದಾನ, ಪಾರ್ಕ್ಗಳಲ್ಲಿ ಕಾರ್ಯಕ್ರಮ ನಿಷೇಧಿಸಿದೆ. ಈ ಬಗ್ಗೆ ಸರ್ಕಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಳಿಗ್ಗೆಯಷ್ಟೇ ಪತ್ರ ಬರೆದಿದ್ದರು. ವೈಜ್ಞಾನಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಆಗ್ರಹಿಸಿದ್ದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ರಿಲೀಸ್ ಮಾಡಿದ್ದಾಳೆ ಎಸ್ಐಟಿ ತನಿಖೆ ಮೇಲೆ ಡೌಟ್ ವ್ಯಕ್ತಪಡಿಸಿದ್ರೆ ನನ್ನ ಜೇಬಲೇ ಸಾಕ್ಷಿ ಇದೆ ಅಂತ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಹಾಕಿದ್ದಾರೆ. ಅಜ್ಞಾತ ಸ್ಥಳದಿಂದ ಸಿಡಿ ಲೇಡಿ ಎರಡನೇ ವಿಡಿಯೋ. ಎಸ್ಐಟಿ ತನಿಖೆ ಮೇಲೆ ಸಂತ್ರಸ್ತೆ ಅನುಮಾನ. ಸಿದ್ದರಾಮಯ್ಯ, ಡಿಕೆಶಿ, ರಮೇಶ್ ಕುಮಾರ್, ನನಗೆ ನಮ್ಮ ಮನೆಯವರಿಗೆ ರಕ್ಷಣೆ ಕೊಡಿಸಿ. ಸಂತ್ರಸ್ತ ಯುವತಿ ಎರಡನೇ ವಿಡಿಯೋ ಬಿಡುಗಡೆ ಮಾಡಿ ಎಸ್ಐಟಿ ಮೇಲೆ, ಸರ್ಕಾರದ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಎರಡನೇ ವಿಡಿಯೋ ರಿಲೀಸ್ ಆಗ್ತಿದ್ದಂತೆ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿನೂ ಮತ್ತೆ ಹೌಹಾರಿದ್ರು. ನನ್ನ ಸಿಡಿ ಮಾಡಕ್ಕೆ ಒಂದು ಷಡ್ಯಂತ್ರ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಇದೆ. ಆ ಪೇಸ್ ಮಾಡಿ ರೆಡಿ ಇದ್ದಾನೆ, ಇನ್ನು ಹತ್ತು ಸಿಡಿ ಬರಲಿ ನಾನು ರೆಡಿ ಇದ್ದೇನೆ. ಎಸ್ಐಟಿಯಿಂದ ಮಾಜಿ ಮಂತ್ರಿ ಮೊಬೈಲ್ ಸೀಜ್. ರಮೇಶ್ ಜಾರಕಿಹೊಳಿ ಮೊಬೈಲ್ ಎಫ್ಎಸ್ಎಲ್ಗೆ. ಅಚ್ಚರಿ ಅನ್ನಿಸಿದ್ರು ಸತ್ಯ, ಸಿಡಿ ಪ್ರಕರಣದಲ್ಲಿ ಎಸ್ಐಟಿ ರಮೇಶ್ ಜಾರಕಿಹೊಳಿ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದೆ. ಯುವತಿ ಜೊತೆಗೆ ವಿಡಿಯೋ ಕಾಲ್ ಮಾಡಿರುವ ಆರೋಪ ತನಿಖೆಯಲ್ಲಿ ಅಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಹೆಚ್ಚಿನ ಸಾಕ್ಷಿ ಸಂಗ್ರಹಕ್ಕೆ ಮೊಬೈಲ್ ಪಡೆದು ಎಫ್ಎಸ್ಎಲ್ಗೂ ಕಳುಹಿಸಿರೋ ಮಾಹಿತಿ ಸಿಕ್ಕಿದೆ. ಇವತ್ತು ಒಂದೇ ದಿನ ಮೂರು ಸಲ ಸಭೆ ಮಾಡಿ ಸಂತ್ರಸ್ತೆ ಸಹೋದರರಿಗೆ ಎಸ್ಐಟಿ ವಿಚಾರಣೆಗೆ ಬರಲು ನೋಟಿಸ್ ನೀಡಿದೆ. ಜೊತೆಗೆ ಯುವತಿ ಎರಡನೇ ವಿಡಿಯೋ ಎಲ್ಲಿಂದ ಅಪ್ಲೋಡ್ ಮಾಡಿದ್ದು, ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾವ ಸರ್ವರ್ ಬಳಸ್ತಿದ್ದಾಳೆ, ಸಿಡಿ ಸಂತ್ರಸ್ತೆಗೆ ಹ್ಯಾಕಿಂಗ್ ಟೆಕ್ನಾಲಜಿ ಗೊತ್ತಿದ್ಯಾ, ಸರ್ವರ್ಗಳನ್ನೇ ಮಿಸ್ ಮ್ಯಾಚಿಂಗ್ ಮಾಡ್ತಿರೋದು ಯಾರು, ಸಂತ್ರಸ್ತೆ ವಿಡಿಯೋಗಳು ಮಾಧ್ಯಮಗಳಿಗೆ ಹೇಗೆ ಸಿಗ್ತಿದೆ, ನಾಪತ್ತೆಯಾದ ಸೂತ್ರಧಾರರಿಗೆ ಮಾಹಿತಿ ಲೀಕ್ ಆಗ್ತಿದ್ಯಾ, ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಮಧ್ಯೆ ಗೀತಾ ಮಿಶ್ರಾ ಅನ್ನೋರು ಸಿಡಿ ಕೇಸ್ ಸಂಬಂಧ ಲೋಕಾಯುಕ್ತಕ್ಕೆ ರಾಜ್ಯಪಾಲ ವಜುಭಾಯಿ ವಾಲಾರಿಗೂ ದೂರು ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ಹಾಕಲು ಮನವಿ ಮಾಡಿದ್ದಾರೆ. ಸಿಡಿ ಲೇಡಿ ಎರಡನೇ ವಿಡಿಯೋ ರಿಲೀಸ್ ಆಗ್ತಿದ್ದಂತೆ ರಮೇಶ್ ಜಾರಕಿಹೊಳಿ ಮೊಬೈಲ್ ಸೀಸ್ ಆಗ್ತಿದ್ದಂತೆ ದೂರಿನ ಮೇಲೆ ದೂರು ದಾಖಲಾಗ್ತಿದ್ದಂತೆ ಬಾಲಚಂದ್ರ ಜಾರಕಿಹೊಳಿ ದಿಢೀರಂತ ಯಡಿಯೂರಪ್ಪರನ್ನ ಭೇಟಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿಡಿ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೀತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.